ತಮ್ಮ ಉದ್ಯೋಗವನ್ನು ಮಾಡಲು ಸಾಮರ್ಥ್ಯ ಇಲ್ಲದ ಸರ್ಕಾರಿ ಉದ್ಯೋಗಿಗಳ ಸೇವೆ ಕೊನೆಗೊಳಿಸಲು ಸರ್ಕಾರ ಎಲ್ಲ ಸಿದ್ಧತೆಯನ್ನ ನಡೆಸಿದೆ. ಈ ನಿಟ್ಟಿನಲ್ಲಿ ಕಳೆದ ತಿಂಗಳು ತೆರಿಗೆ ಇಲಾಖೆಯ ಪ್ರಿನ್ಸಿಪಲ್ ಹಾಗೂ ಚೀಫ್ ಕಮಿಷನರ್ಗಳನ್ನ ಕಡ್ಡಾಯವಾಗಿ ನಿವೃತ್ತಿ ಪಡೆಯುವಂತೆ ಮಾಡಲಾಯಿತು. ಅದರಲ್ಲಿ ಹಲವರ ವಿರುದ್ಧ ದೂರುಗಳು ಹಾಗೂ ಭ್ರಷ್ಟಾಚಾರದ ಪ್ರಕರಣಗಳು ಬಾಕಿ ಇವೆ. ಒಂದು ಪ್ರಕರಣದಲ್ಲಿ ಸೇವೆಯಿಂದ ನಿವೃತ್ತರಾದ ತೆರಿಗೆ ಅಧಿಕಾರಿ ವಿರುದ್ಧ ಸಿಬಿಐ ದೂರನ್ನ ದಾಖಲಿಸಿಕೊಂಡಿದೆ. ಆ ಅಧಿಕಾರಿ ಮನೆಯಲ್ಲಿ ಶೋಧ ಮಾಡುವಾಗ 2.5 ಕೋಟಿಯಷ್ಟು ಆಭರಣ, 16 ಲಕ್ಷ ರೂಪಾಯಿ ನಗದು, 10 ಲಕ್ಷ ಮೌಲ್ಯದ ವಾಚ್ ಹಾಗೂ 1.25 ಕೋಟಿ ರೂಪಾಯಿ ಬ್ಯಾಂಕ್ ಠೇವಣಿ ಪತ್ತೆಯಾಗಿತ್ತು. ಸಿಬ್ಬಂದಿ ಹಾಗೂ ತರಬೇತಿ ಇಲಾಖೆಯ ಇತ್ತೀಚಿನ ಆದೇಶದ ಪ್ರಕಾರ ಎಷ್ಟು ಮಂದಿ ನಿವೃತ್ತರಾಗುತ್ತಿದ್ದಾರೆ ಎಂದು ಪ್ರತಿ ತಿಂಗಳು ವರದಿಯನ್ನ ಕಳುಹಿಸಬೇಕು. ಜೊತೆಗೆ ಎಷ್ಟು ಮಂದಿ ಕೆಲಸದ ಸಾಮರ್ಥ್ಯವನ್ನ ಅಳೆಯಲಾಗಿದೆ ಎಂಬುದನ್ನ ದಾಖಲಿಸಬೇಕು. ಎಲ್ಲಾ ಸಚಿವಾಲಯ ಅಥವಾ ಇಲಾಖೆಯಿಂದ ಈ ಬಗ್ಗೆ ವರದಿಯನ್ನ ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗೆ ಸಿಬ್ಬಂದಿ ಹಾಗೂ ತರಬೇತಿ ಇಲಾಖೆಗೆ ಸಲ್ಲಿಸಬೇಕು. ಈ ನಿಯಮ ಜುಲೈ 1ರಿಂದ ಜಾರಿಗೆ ಬಂದಿದೆ. ಸಿಬ್ಬಂದಿ ಹಾಗೂ ತರಬೇತಿ ಇಲಾಖೆ ವರದಿ ನೇರವಾಗಿ ಪ್ರಧಾನಿ ಕಾರ್ಯಾಲಯಕ್ಕೆ ತಲುಪುತ್ತೆ. ಕೇಂದ್ರ ಸರ್ಕಾರಿ ಸಿಬ್ಬಂದಿ ನೇಮಕಾತಿ, ತರಬೇತಿ, ವೃತ್ತಿ ಬೆಳವಣಿಗೆ ಹಾಗೂ ನಿವೃತ್ತಿ ವಿಚಾರಗಳನ್ನ ತಿಳಿಸಲಾಗುತ್ತದೆ. ಯಾವ ಸಿಬ್ಬಂದಿಯನ್ನ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಗೊಳಿಸಬೇಕೋ ಅಂಥವರನ್ನ ಹಾಗೆ ಮಾಡುವ ಹಕ್ಕು ಸರ್ಕಾರಕ್ಕೆ ಇದೆ ಎಂದು ತಿಳಿಸಲಾಗಿದೆ. ಯಾವುದೇ ಸಿಬ್ಬಂದಿಗೆ 50 ಮತ್ತು 55 ವರ್ಷ ತುಂಬುವ ಮುನ್ನ 6 ತಿಂಗಳಿಗೆ ಒಮ್ಮೆ ತಮ್ಮ ಉದ್ಯೋಗದಲ್ಲಿ ಮುಂದುವರಿಯುವ ಕ್ಷಮತೆ ಇದೆಯೋ ಇಲ್ಲವೋ ಎಂದು ಪರಿಶೀಲನೆ ಮಾಡಬೇಕು ಎಂದು ನಿಯಮ ಇದೆ ಎಂದು ತಿಳಿಸಲಾಗಿದೆ. ಇಂಥ ಪರಿಶೀಲನೆಯನ್ನ ಇನ್ನೂ ಮುಂಚಿತವಾಗಿ ಮಾಡಬೇಕಾ ಎಂಬ ಬಗ್ಗೆ ಪರಾಮರ್ಶೆ ನಡೀತಾ ಇದೆ.